ಹಲೋ ನಮಸ್ತೆ, ನಾನು ಅಂಕಿತಾ ಗೌಡ. ಇವತ್ತು ನನ್ನ ಜೊತೆ ಒಂದು ಅದ್ಭುತ ಪ್ರತಿಭೆ, ಅವ್ರನ್ನೆಲ್ಲ ಮಾತಾಡ್ಸೋದೆ ನನಗೊಂದು ಆನರ್ ಅಂತ ನಾನು ಹೇಳ್ಬೋದು. ಮಿಮಿಕ್ರಿ ದಯಾನಂದ್ ಸರ್ ನನ್ನ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡೋಣ, ಆಮೇಲೆ ಅವ್ರ ಹತ್ರ ಒಂದು ಎರಡು ಮೂರು ಇಂಪಾರ್ಟೆಂಟ್ ಪ್ರಶ್ನೆಗಳು ಕೇಳೋಕ್ಕಿದೆ. ಸರ್ ವೆಲ್ಕಮ್. ನಮಸ್ಕಾರ. 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 ಥ್ಯಾಂಕ್ ಯು. ಹೆಂಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಸೂಪರ್ ಆಗಿದ್ದೀನಿ. ಡಾಕ್ಟರ್ ಚೆಕಪ್ಪು ಆಯಿತು, ಚೆನ್ನಾಗೇ ಇದ್ದೀನಿ. ಏನಂದರು ಡಾಕ್ಟ್ರು? ಡಾಕ್ಟ್ರ್ ಅಂದ್ರೆ ಏನು ಬೇಕಾದ್ರೂ ಮಾಡ್ಬೋದು ಇನ್ಮೇಲೆ, ಬಟ್ ಬೇಡಿ, ವಯಸ್ಸಾಗಿದೆ, ಸುಮ್ಮನಿರಿ ಅಂದರು. ಈಗ ನೀವು ತುಂಬ ಮಿಮಿಕ್ರಿ ಎಲ್ಲ ಮಾಡ್ತಿದ್ರಿ, ಈಗ ಸಿನಿಮಾ ವಿಷಯಕ್ಕೆ ಬರ್ತೀನಿ, ಅದಕ್ಕಿಂತ ಮುಂಚೆ ತುಂಬ ಜನರಿಗೆ ಧ್ವನಿಯಾಗಿದ್ದೀರಾ, ತುಂಬ ಜನರನ್ನ ರಂಜಿಸಿದ್ದೀರಾ. ನಿಮಗೆ ಪರ್ಸ್ನಲ್ ಫೇವ್ರೆಟ್ ಒಂದು ಧ್ವನಿನ ನಿಮಗೆ ಇಮಿಟೇಟ್ ಮಾಡೋದು ತುಂಬ ನಿಮಗೆ ಮನಸ್ಸಿಗೆ ಖುಷಿ ಕೊಡೋವಂಥದ್ದು? ಎರಡು ಈಕ್ವಲೆಂಟ್ ಇದೆ, ಅದು ಒಂದು ರಾಜ್ಕುಮಾರ್ದು, ಇನ್ನೊಂದು ಅಂಬರೀಷ್ ಅವ್ರದ್ದು. ಅದೆರಡು ನನ್ನ ಫೇವ್ರೆಟ್, ಅದು ಯಾವಾಗಲೂ ಇಮಿಟೇಟ್ ಮಾಡ್ತಾನೆ ಇರ್ತೀನಿ. ಅಂಕಿತಾ ಅವರು ಅಂದ ತಕ್ಷಣವೇ ನಮಗೆ ಅದು ಯಾವುದೋ ಒಂದು ಸಿನಿಮಾ ನಟಿ ನೋಡ್ದಂಗೆ ಆಗುತ್ತೆ. ಯಾಕೆ ಅಂದರೆ ಅವ್ರು ನೋಡೋದಕ್ಕೆ ಸಿನಿಮಾ ನಟಿ ಥರ ಇದ್ದಾರೆ, ಯಾಕೋ ಯಾವತ್ತು ಬರ್ತಾರೋ ಗೊತ್ತಿಲ್ಲ. ಅಷ್ಟೇ ಕಾಯಬೇಕು ಅಷ್ಟೇ ನಾವೆಲ್ಲ ಅಲ್ವಾ. ಮುಂದಿನ ಪೀಳಿಗೆ ಬರಲಿ ಬಿಡ್ರಿ. ಅಣ್ಣವ್ರ ಧ್ವನಿಲಿ ಬಂದಮೇಲೆ ಯು ಮೇಡ್ ಮೈ ಡೇ. ಅಂಬರೀಷ್ ಸರ್ ಧ್ವನಿಲಿ ಯಾವನೇನು ಹೆದರ್ಬೇಕಾಗಿಲ್ಲ ಮಾಡ್ರಿ, ಯಾವನೇನು ಹೆದರು, ನಾವು ಚೆನ್ನಾಗಿರ್ಬೇಕಷ್ಟೆ. ಜನಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ. ಸೂಪರ್. ಈ ಸಿನಿಮಾದಲ್ಲಿ ನೀವು ಹೇಳ್ತಾ ಇದ್ರಿ, ಈಗಷ್ಟೇ ಒಂದು ಪ್ರೆಸ್ ಮೀಟಲ್ಲಿ ಮಾತಾಡೋದು ನಾನು ನೋಡಿದೆ, ತುಂಬ ಜನರು ಧ್ವನಿ ಅನುಕರಣೆ ಮಾಡಿಬಿಟ್ಟಿದ್ದೀನಿ, ನಂದು ಧ್ವನಿ ಒಂಚೂರು ಕೇಳ್ಸೋಣ ಜನಕ್ಕೆ ಅಂತ. ಅದೊಂದು ಬೇಜಾರಿರುತ್ತಾ? ಡೆಫಿನೆಟ್ಲಿ. ಏನಾಗುತ್ತೆ ಅಂದರೆ ನನಗೆ ಭಾಳ ಪಿಕ್ಚರ್ನಲ್ಲಿ ಅವ್ರು ಹೇಳ್ದಂಗೆ ಮಾಡಿ 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 ಸಾಕಾಗ್ಬಿಟ್ಟಿದೆ. ಸುಮಾರು 300 ಚಿಲ್ಲರೆ ಸಿನಿಮಾ ಮಾಡಿದ್ದೀನಿ, ಎಲ್ಲ ನಾನು ಜಾಸ್ತಿ ಸಿನಿಮಾನೂ ಬೇರೆಯವ್ರು ಹೇಳ್ದಂಗೆ ಮಾಡಿರೋದು. ಒಂದು 10-20 ಸಿನಿಮಾನೇ ನನ್ನ ಇಷ್ಟ ಬಂದಂಗೆ ಮಾಡಿರೋದು. ಫಾರ್ ಎಕ್ಸಾಂಪಲ್ಲು ಕೆಲವು ಚಿತ್ರಗಳು, ಈ ಲಿಫ್ಟ್ ಕೊಡಲ ಅನ್ನೊಂದು ಪಿಕ್ಚರಲ್ಲಿ ಒಂದೇ ಒಂದು 2 ಸೀನ್ ಬರ್ತೀನಿ, ಬಟ್ ನನಗೆ ಇಷ್ಟ ಆಗುತ್ತೆ ಆ ಕ್ಯಾರೆಕ್ಟ್ರ್ಗಳೆಲ್ಲ. ಅದೇ ರೀತಿ ಉಪಿಟೂದು, ಆಮೇಲೆ ಉಷಿರ್ದು, ಈ ಥರ ಕ್ಯಾರೆಕ್ಟರ್ಸ್ ಮಾಡಿದಾಗ ಓಕೆ. ಬಟ್ ಅಲ್ಲದೆ ಹೋದರೆ ಮಾಮೂಲಿ ಇನ್ಸ್ಪೆಕ್ಟ್ರು ಡಾಕ್ಟ್ರು ರಾಯರು ಈ ಥರ ಭಾಳ ಮಾಡಿಬಿಟ್ಟೆ. ಬಟ್ ಇಲ್ಲಿ ಈ ಚಿತ್ರದಲ್ಲಿ ನನಗೆ ಆ ಥರ ಯೂನಿಫಾರ್ಮು ಅಥವಾ ಏನೂ ಅಲ್ಲ, ಸೊ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಆಮೇಲೆ ಡಿಫ್ರೆಂಟ್ ಡೈರೆಕ್ಟರ್ ನನಗೆ ಫ್ರೀಡಮ್ ಕೊಟ್ಟಿದ್ದಾರೆ, ಒಂದು 2-3 ಸೀನೇ ಬರೋದು ನಾನು. ಬಟ್ ಒಂದು ಕೀ ರೋಲ್, ಅದನ್ನು ಕಟ್ ಮಾಡೋಕ್ಕಾಗಲ್ಲ ಅಂತ ಗೊತ್ತು, ಅದಕ್ಕೆ ಮಾಡಿದ್ದೀನಿ ಅದನ್ನ. ಹ್ಯಾಂಗೆ ಕೆಲವರೆಲ್ಲ ಕಟ್ ಮಾಡಿ ಎಸ್ಬಿಟ್ಟು, ಆಮೇಲೆ ಅದು ಬರಬೇಕಾಗಿತ್ತು ಸರ್, ಎಂಟ್ರಿ ಒಂದೈತೆ, ಎಕ್ಸಿಟ್ ಒಂದೈತೆ, ಬಾಕಿದ್ದು ಕಟ್ಟಾಗೈತೆ ಅಂತಾರೆ. ಬಟ್ ಇಲ್ಲ, ಈ ಪಿಕ್ಚರಲ್ಲಿ ಇಟ್ಟಿದ್ದಾರೆ. ಆಮೇಲೆ ನನ್ನ ಒಂದು ಸಭ್ಯಸ್ತ ಅಂತ ಒಂದು ತಾತನ ಮಾಡಿದ್ದಾರೆ, ಅದನ್ನು ತಾತನ ರೋಲೇ ಮಾಡಿದ್ದೀನಿ. ಇನ್ಸ್ಪೆಕ್ಟರ್ ರೋಲು ಡಾಕ್ಟರ್ ರೋಲ್ ಮಾಡಿ ಮಾಡಿ ಬೇಜಾರಾಗಿದೆ ಅಂದರೆ, ನಿಮ್ಗೆ ಏನಾದರೂ ಒಂದು ಕನಸಿದೆಯಾ ಇಂಥ ಪಾತ್ರ ಮಾಡಬೇಕು ಅಂತ? ಎಸ್, ಕನಸು ಅನ್ನೋದು ಬೇಕಾದಷ್ಟಿದೆ, ಕನಸಿಲ್ಲದೆ ಹೋದರೆ ಬದುಕೇ ಇರೋಲ್ಲ. ಕನಸಿದೆ ಬೇಕಾದಷ್ಟು ಪಾತ್ರಗಳು ನನಗೆ. ನಾನು ಒಂದು ಏನಂದರೆ ಎಲ್ಲರೂ ಹೇಳ್ಬೋದು, ಅಯ್ಯೋ ನನಗೆ ಅಷ್ಟೊಂದೆಲ್ಲ ಬರಲ್ಲ, ನಾನೇನೂ ಅಲ್ಲ ಅಂತೆಲ್ಲ ಏನ, ನನಗೇನೇನು ಬರುತ್ತೆ ಉಪಯೋಗಿಸ್ಕೊಳ್ಳಿಲ್ಲ. ಆಮೇಲೆ ನನಗೇನೇನು ಬರುತ್ತೆ ಅಂದ್ರೆ ನನಗೂ ಗೊತ್ತಿಲ್ಲ. ಫಸ್ಟ್ ಒಂದೇ ಒಂದು ಈ ಪ್ರಪಂಚದಲ್ಲಿ ನನಗೆ ಗೊತ್ತಿರೋದು, ನನಗೆ ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತು ಅಷ್ಟೇ, ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಉಪಯೋಗಿಸ್ಕೊಳ್ಳಿಲ್ಲ ಅಥವಾ ಎಲ್ಲೋ ಒಂದು ಕಡೆ ಬೇಜಾರಿದೆ. ನಾನು ಏನೇನೋ ಪಾತ್ರಗಳು ಮಾಡಿದೆ, ನನ್ನನ್ನು ಇಮಿಟೇಟ್ ಮಾಡಿ ಬೇರೆಯವ್ರ ಪಾತ್ರ ಮಾಡಿದೆ, ನಾನು ಸ್ಟೇಜ್ ಮೇಲೆ ಮಾಡಿದ್ರು ಅವರೆಲ್ಲ ಭಾಳ ಸಿನಿಮಾ ಮಾಡಿದ್ರು. ನನಗೆ ಸಿನಿಮಾ ಮಾಡಬೇಕು ಅಂತಿಲ್ಲ, ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಪಾತ್ರ ಮಾಡಬೇಕು ಅಂತಿದೆ. ನೋಡೋಣ, ಕಾಲ ಇನ್ನೂ ಮಿಂಚಿಲ್ಲ, ಮಾಡೋಣ. ಈಗ ನಂದೊಂದು ಇಷ್ಟ ಇದ್ದಂತೆ ಒಂದು ಅನಿರೀಕ್ಷಿತ ಅಂತ ಒಂದು ಸಿನಿಮಾ ಥ್ರೂ ಔಟ್ ಪಿಕ್ಚರ್ ನಾನು ಒಬ್ಬನೇ ಆ್ಯಕ್ಟ್ ಮಾಡಿದ್ದೀನಿ, ನೋಡೋಣ ಏನಾಗುತ್ತೆ. ಓಕೆ, ಈ ಮೂಲಕ ಕನ್ನಡ ಆಡಿಯನ್ಸು ಮತ್ತು ನಿರ್ದೇಶಕರು ನಿರ್ಮಾಪಕರು ಯಾರೆಲ್ಲ ನೋಡ್ತಾ ಇದ್ದೀರಾ, ಸರ್ಗೆ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕಂತ ಭಾಳ ಆಸೆ ಇದೆ. ಸೊ ಅದು ಪೂರ್ಣ ಆಗಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಧೀರನ್ ಅಂತ ಸಿನಿಮಾಗಳು ಬಂದಾಗ, ಹೊಸ ತಂಡ ಅಂದಾಗ ನಿಮ್ಗೇನು ಅನಿಸುತ್ತೆ ಅಂದರೆ, ತುಂಬ ಒಂದಷ್ಟು ಎಕ್ಸ್ಪೀರಿಯನ್ಸ್ ಪೀಪಲ್ ಜೊತೆ ವರ್ಕ್ ಮಾಡೋದಕ್ಕೆ ಅಥವಾ ಹೊಸಬ್ರ ಜೊತೆ ವರ್ಕ್ ಮಾಡೋದಕ್ಕೆ ಏನು ಡಿಫ್ರೆನ್ಸ್ ಅನಿಸುತ್ತೆ? ಸಿ, ವಾಟ್ ಹ್ಯಾಪನ್ಸ್ ಇಸ್, ನಾನು ಎಲ್ಲ ಕಾಲದಲ್ಲೂ ನನಗೆ ಇವತ್ತೂ ನಾನು ಬ್ಯುಸಿಯಾಗಿ ಇದ್ದೀನಿ. ಇವತ್ತು ನೆನ್ನೆನೂ ಶೋ ಮಾಡ್ಕೊಂಬಂದೆ, ನಾಳೆನೂ ನನ್ನ ಶೋ ಇದೆ, ಇವತ್ತು ಸಾಯಂಕಾಲ ಶೋ ಇದೆ. ಈ ಶೋ ಇರೋದಕ್ಕೆ ಏನು ಕಾರಣ ಅಂದರೆ, ನನ್ನ ಸೀಕ್ರೆಟು, ಐ ವರ್ಕ್ ವಿತ್ ಯಂಗ್ಸ್ಟರ್ಸ್, ಅವ್ರ ಹತ್ರದಿಂದ ನಾವು ಕಲಿಬೇಕು. ಈಗ ಯಂಗ್ಸ್ಟರ್ ಹತ್ರ ನನಗೆ ಎಲ್ಲ ಗೊತ್ತು, ನಾನು ಹೇಳ್ದಂಗೆ ಕೇಳ್ರಿ ಅಂತ ಹೇಳೋ ಕಾಲ ಹೋಯ್ತು. ಈಗ ಒಂದು ಮೊಬೈಲ್ ಕೆಟ್ಟೋದ್ರು ಮೊಮ್ಮಗನ ಕೈಯಲ್ಲೇ ಕೊಡೋದು, ಸ್ವಲ್ಪ ಆನ್ ಮಾಡಿ ರೆಡಿ ಮಾಡಿಕೊಡೋನು. ಸೊ ಈಗ ಈ ಯಂಗ್ಸ್ಟರ್ಸ್ ಜೊತೆ ಕೆಲಸ ಮಾಡಿದಾಗ, ನಾನು FM-ಗಳಲ್ಲೂ ಕೆಲಸ ಮಾಡಿದೆ, ಆ ಯಂಗ್ಸ್ಟರ್ಸ್ ಜೊತೆ, ಚಿಕ್ಕ ಮಕ್ಕಳು ಎಲ್ಲ ಚಿಕ್ಕ ಚಿಕ್ಕವ್ರ ಜೊತೆ ಇಂಥ ಏಜ್ನವ್ರ ಜೊತೆನೇ ಕೆಲಸ ಮಾಡಿದೆ. ಆಮೇಲೆ ಅವ್ರು ನನಗೆ ಹೇಳ್ಕೊಡ್ತಾಯಿದ್ರು, ನಾನು ಕಲಿತಾ ಇದ್ದೆ. ಕಲಿಯೋಕ್ಕೆ ಎಷ್ಟು ಏಜ್ಗೆ ಏನಿಲ್ವಲ್ಲ,
ಸೊ ಆಧುನಿಕತೆ ಬಂದಾಗ ಎಲ್ಲ ಇಂಥ ಮಕ್ಕಳಿಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ನಾನು ಕಲಿತಾನೇ ಇದ್ದೀನಿ. ಇದು ಅದೇ ಥರ ಒಂದು ಯಂಗ್ಸ್ಟರ್ಸ್ದು ಟ್ರೂಪು, ಡೈರೆಕ್ಟ್ರೂ ಆ ಕಡೆ ಟೇಬಲ್ ಎತ್ತಿಡೋರು, ಆ ವಿಲನ್ ಮಾಡಿದವ್ರು ಟೇಬಲ್ ಎತ್ತಿಡೋರು, ಒಂದು ಎರಡು ಮೂರು ಸ್ಟಾರ್ಸ್ ಬಿಟ್ಟರೆ ಬಾಕಿಯವರೆಲ್ಲ ಏನು ಕೆಲಸ ಬೇಕಾದ್ರು ಮಾಡೋರು, ಅವರು ಪ್ರೊಡಕ್ಷನ್ ಬಾಯ್ ಥರ ಎಲ್ಲ ಇರೋರು. ಆಮೇಲೆ ನಮ್ಮ ಸಿನಿಮಾಲಿ ಈ ಸಿನಿಮಾಲಿ ವರ್ಕ್ ಮಾಡಿರೋ ಟೆಕ್ನಿಷಿಯನ್ಸು ಅಷ್ಟೇ, ಯಾವುದೇನೋ ರೂಲ್ ಹಾಕ್ಕೊಂಡು ಹಿಂಗೆ ಹಂಗೆ ಅಂತಿಲ್ಲ. ಕ್ಯಾಮ್ರಾಮ್ಯಾನ್ ಕ್ಯಾಮ್ರಾ ಬಿಟ್ಬಿಟ್ಟು ಓಡ್ ಬಂದುಬಿಟ್ಟು ಅಂಕಲ್ ಸ್ವಲ್ಪ ಲೆಫ್ಟಲ್ಲೇ ತಿರ್ಕೊಂಡು ಮಾತಾಡಿ ನೀವು ಅಂತ ಹೇಳ್ಬಿಟ್ಟು ಆ ಥರ ಅವ್ರ ಹತ್ರನೇ ಕಲಿಬೇಕು ನಾವು. ಯಾಕಂದರೆ ನಿಮ್ಮದು ಲೆಫ್ಟ್ ಚೆನ್ನಾಗಿದೆ, ರೈಟ್ ಫೇಸ್ ಮಾಡಿದಾಗ ಚೆನ್ನಾಗಿರಲ್ಲ ಏನು ಅಂತ ಹೇಳ್ತಾರೆ. ಸೊ ಅದನ್ನು ತಿಳ್ಕೊಂಡು ಮಾಡಿದ್ದೀನಿ. ಒಂದು ಯಂಗ್ಸ್ಟರ್ಸ್ದು ಪೂರ್ಣ ಪವರ್ ಇರೋವಂಥ ಒಂದು ಟ್ರೂಪ್ ಇದೆ ಇಲ್ಲಿ ಧೀರನ್ನಲ್ಲಿ, ಅದನ್ನು ಕನ್ನಡ ಚಿತ್ರರಂಗ ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಅದಕ್ಕೆ ಏನು ಮಾಡಬೇಕು, ನೀವೆಲ್ಲ ಸಿನಿಮಾ ನೋಡಿದಾಗ ಈ ಸಿನಿಮಾ ಉಳ್ಕೊಳ್ಳುತ್ತೆ, ಉಳ್ಕೊಂಡಾಗ ಈ ಕಲಾವಿದರೆಲ್ಲ ಉಳ್ಕೊಳ್ತಾರೆ. ಸೂಪರ್. ಕನ್ನಡ ಆಡಿಯನ್ಸಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ನಿಮ್ಮ ಸ್ಟೈಲಲ್ಲಿ ಹೇಳಿ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಇಲ್ಲ ಅಂದರೆ ಮನೇಲಿ ಕುತ್ಕೊಂಡು ನಿದ್ರೆ ಮಾಡ್ತಾಯಿದ್ರೆ ಕನ್ನಡನೂ ನಿದ್ರೆ ಮಾಡಿಬಿಡುತ್ತೆ. ಎಸ್ ಅಲ್ವಾ, ಕನ್ನಡ ಉಳಿಬೇಕು, ಕನ್ನಡ ಯಾವತ್ತೂ ಮಲಗಲ್ಲ, ಎಚ್ಚರವಾಗಿರುತ್ತೆ. ಎಲ್ಲಿವರೆಗೂ ನಮ್ಮ ಭಾಷೆ ಉಳಿದಿರುತ್ತೋ ನಾವು ಉಳಿದಿರ್ತೀವಿ. ಒಂದು ಉಳಿಸ್ಬೇಕಾಗಿದ್ದು ನಿಮ್ಮ ಕೆಲಸ, ಪ್ರತಿಯೊಂದು ಕನ್ನಡ ಪಿಕ್ಚರು ಉಳಿಸಿ. ಎಸ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್.